ಪಾಪವ್ರು ಹೇಳೋರಲ್ಲ ಕಳೆದ 3 ವರ್ಷ ನಿದ್ದೆಗೆಟ್ಟು ಊಟ ಬಿಟ್ಟು ಅದಕ್ಕಾರ ತರ ಕಷ್ಟಪಟ್ಟಿದ್ದೀನಿ ಅಂತ ಹೇಳೋರಲ್ಲ ನಾವೆಲ್ಲ ದಿನ ಮನೆಯಲ್ಲಿ ಪೌರದಸ ತಿನ್ಕೊಂಡು ನಿದ್ದೆ ಹೊಡ್ಕೊಂಡು ರಾಜಕೀಯ ಮಾಡ್ತಿದ್ದೀವ ನಾವು ನಮ್ಮ ಕೈಯಲ್ಲಿ ಬಿಟ್ಟು ಕೆಲಸ ಮಾಡ್ತೀವಿ ಒಂದು ಸಣ್ಣ ಪಕ್ಷ ಅವರಿಗೆ ಅರಗಿಸ್ಕೊಳ್ಳೋ ಶಕ್ತಿ ಇದೆ ಯಾರನ್ನು ಬೇಕಾದ್ರು ಕೊಂಡ್ಕೊತಾರೆ ಪಾಪ ಈಗ ಯಾರನ್ನೋ ಒಬ್ಬರನ್ನ ಅಡ್ವೊಕೇಟ್ ಜನರಲ್ ಬೇರೆ ಮಾಡ್ಕೊಂಡವ್ರೆ ಇವರೇ ಕಾಪಾಡೋರು ಅದು 15 ಜನ ಅಡಿಷನಲ್ ಅಡ್ವೊಕೇಟ್ ಜನರಲ್ ಗಳಿವರು ಯಾವ ಎಸ್ ಪಿ ರೋಡ್ದು ನನಗೆ ಗೊತ್ತಿಲ್ಲ ಎಸ್ ಪಿ ರೋಡ್ ನಾನೇ ಹೋಗ್ಲಿ ಇವರೇ ಪೆನ್ ಡ್ರೈವ್ನ ಮಾಡ್ಕೊಡ ಕೆಲಸ ಇವರು ಮಾಡ್ತಿದ್ದಾಗ ನಾನು ಎಸ್ ಪಿ ರೋಡಲ್ಲಿ ಹೋಗ್ಬಿಟ್ಟು ಕೊಂಡ್ಕೊಂಬರ್ಬೇಕಾ ಇವರೇ ತಯಾರು ಮಾಡಿಕೊಡ್ತಾವ್ರೆ ಎಲ್ರಿಗೂ ಗಾಬರಿ ಸುಮ್ಮನೆ ಒಂದು ಪೆನ್ ಡ್ರೈವ್ ತೋರಿಸಿದ್ದಕ್ಕೆ ಎಷ್ಟು ಜನ ಮಂತ್ರಿಗಳು ನಿದ್ದೆಗೆಟ್ರಿ ಒಂದು ವಾರ ಅಯ್ಯೋ ನಮ್ಮದ ಅಯ್ಯೋ ನಮ್ಮದ ಅಯ್ಯೋ ನಮ್ಮದ ಯಾರ್ಯಾರು ಬಂದು ಚರ್ಚೆ ಮಾಡಿದ್ರಿ ಯಾರ್ದಣ್ಣ ಯಾರ್ದಣ್ಣ ದಯವಿಟ್ಟು ಹೇಳೋಣ ಹೇಳೋಣ ಅಂತ ಯಾರ್ಯಾರು ಚರ್ಚೆ ಮಾಡಿದ್ರಿ ಬೇಗ ಅದಕ್ಕೆ ಹೇಳಿದ್ದು ಒಂದು ಪೆನ್ ಡ್ರೈವ್ಗೆ ನಿದ್ದೆಗೆಟ್ಟಿದ್ದೀರಿ ಅದಕ್ಕೆ ಹೇಳಿದ್ದು ಅಯ್ಯೋ ನಂದಾಗದು ಅಯ್ಯೋ ನಂದಾಗದು ಅಯ್ಯೋ ಬೇಡ ಯಾಕೆ ಹೇಳಿದ್ರಿ ನಾನು ಎಸ್ ಪಿ ರೋಡ್ಗೆ ಹೋಗ್ಬೇಕಾ ತಯಾರು ಮಾಡೋಕ್ಕೆ ಅದು ಎಸ್ ಪಿ ರೋಡ್ಗೆ ಹೋಗಲಿಲ್ಲ ನಾನು 2006 ಮುಖ್ಯಮಂತ್ರಿ ಇದ್ದಾಗ 150 ಕೋಟಿ ಅಂತ ನನ್ನ ಮೇಲೆ ಚಾರ್ಜ್ ಮಾಡಿದ್ರಲ್ಲ ಹೈದರಾಬಾದ್ಗೆ ಹೋಗಿದ್ದರು ಕ್ಯಾಸೆಟ್ ರೆಡಿ ಮಾಡೋಕ್ಕೆ ಯಾರು ಹೋಗಿದ್ದಾರೆ ಗೊತ್ತಲ್ಲ ನಿಮಗೆ ಮಾಡ್ಕೊಂಬರೋಕ್ಕೆ ಹೋದರು ಮಾಡೋಕ್ಕಾಯ್ತು ಅವ್ರ ಕೈಯಲ್ಲಿ ಅವೆಲ್ಲ ಸುಮ್ಮನೆ ಮಾಡೋಕ್ಕಾಗಲ್ಲ ಆಲ್ ರೈಟ್ ಆ ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ಈ ಸರ್ಕಾರಕ್ಕೆ ದಂಬಿದೆಯಾ ತಾಕತ್ತಿದೆಯಾ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಾಳೆ ಬೆಳಗ್ಗೆ ಹೇಳ್ತೀರಿ ಮಿಮಿಕ್ರಿ ಅಂತೀರಿ ಅಲ್ವೇ ಅಷ್ಟೇ ಉತ್ತರ ಸತ್ಯ ಒಪ್ಪುಗತ್ತೀರಾ